ಬ್ರೇಕ್ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಒಂದೆಡೆ ನೈರ್ಮಲ್ಯ ಸಾಧನೆಯಲ್ಲಿ ತಾನು ಜಿಲ್ಲೆಗೆ ಪ್ರಥಮ ಎಂದು ನಗರಸಭೆ ಬೀಗ್ತಿದೆ. ಮತ್ತೊಂದೆಡೆ ಎಲ್ಲೆಲ್ಲಿಂದಲೂ ಪ್ರಯಾಣಿಸಿ ಬಂದಿಳಿಯುವ ಜನತೆಯನ್ನ ಇಲ್ಲಿನ ಹಳೆ ಬಸ್ ನಿಲ್ದಾಣದಲ್ಲಿ ಹರಡಿ ಬಿದ್ದ ಘನತ್ಯಾಜ್ಯ, ಗುಂಡಿ ಬಿದ್ದ ಕಾಂಕ್ರೀಟ್ ನೆಲದ ರಾಡಿ ನೀರು, ಗೋಡೆಯ ಕಡೆಗಿಂದ ರಾಚುವ ದುರ್ಗಂಧ ಸ್ವಾಗತಿಸುತ್ತಿದೆ. ದಿನನಿತ್ಯ ಸಾವಿರಕ್ಕೂ ಹೆಚ್ಚು ಪ್ರಯಾಣಿಕರು ಶಿರಸಿ ಬಸ್ ನಿಲ್ದಾಣಕ್ಕೆ ಬಂದು ಹೋಗಿ ಮಾಡ್ತಿರ್ತಾರೆ. ದೂರದ ಊರಿನವರಿಂದ ಹಿಡಿದು ವಿದೇಶಿಗರು ಈ ನಿಲ್ದಾಣ ಅಗತ್ಯದ ಸ್ಥಳ. ಆದರೆ ನಿಲ್ದಾಣದ ಪರಿಸ್ಥಿತಿ ನೋಡಿದ್ರೆ ಮಾತ್ರ ಸಹಿಸಿಕೊಳ್ಳುವುದು ಅನಿವಾರ್ಯತೆ ಎನ್ನುವಂತಿದೆ. ಜಿಲ್ಲೆಯ ಇನ್ನಿತರ ಬಸ್ ನಿಲ್ದಾಣಕ್ಕಿಂತ ನಮ್ಮದು ವಾಸಿ ಎನ್ನುವ ಸಮರ್ಥನೆ, ಹೊಂದಾಣಿಕೆ ಮನೋಭಾವವೇ ಸ್ಥಿತಿಗೆ ತಂದಿದ್ದು ಅದು ಇನ್ನಷ್ಟು ಅಸಹ್ಯವಾಗುತ್ತಾ ಸಾಗಿದೆ. ತನ್ನ ಆಡಳಿತ ವ್ಯಾಪ್ತಿಯಲ್ಲಿ ಇರುವ ಬಸ್ ನಿಲ್ದಾಣ ನಿರ್ಮಲವಾಗಿರುವುದು ತಾನು ಜಿಲ್ಲೆಯಲ್ಲಿ ಗುರುತಿಸಿಕೊಂಡ ನಂಬರ್ ಒನ್ ಸ್ಥಾನಕ್ಕೆ ಕಳಂಕವೆಂದು ನಗರಸಭೆ ಮುಜುಗರ ಪಡಬೇಕು ಅಥವಾ ತನ್ನ ಆವಾರ ಸ್ವಚ್ಛವಾಗಿಟ್ಟುಕೊಳ್ಳುವಲ್ಲಿ ವ್ಯವಸ್ಥಿತವಾಗಿಟ್ಟುಕೊಳ್ಳುವಲ್ಲಿ ವಿಫಲವಾದ ಸಾರಿಗೆ ಸಂಸ್ಥೆ ಈ ಕುರಿತು ನಾಚಿಕೆ ಪಡಬೇಕು ಎನ್ನುವುದು ಶೀಘ್ರ ತೀರ್ಮಾನವಾದರೆ ಸ್ವಚ್ಛ ಭಾರತದ ಕನಸಿಗೆ ಇಂದಿಗೂ ಜೀವವಿದೆ ಎಂದುಕೊಳ್ಬೋದಿತ್ತು. ನಿಲ್ದಾಣದ ಒಳಗಡೆ ಕಾಲಿಟ್ರೆ ಸಾಕು, ಕಾಂಕ್ರೀಟ್ ಅಲ್ಲಲ್ಲಿ ಕಿತ್ತು ಬಿದ್ದು ಮಳೆಗಾಲದಲ್ಲಿ ಸದಾ ಕೆಸರು ನೀರು ತುಂಬಿ ಆ ಹೊಂಡದಲ್ಲಿ ಬಸ್ ಹಾದು ಹೋಗುವಾಗ ಅಲ್ಲಿ ನಿಂತ ಜನರಿಗೆ ಕೆಸರು ನೀರಿನ ಅಭಿಷೇಕ ಸಾಮಾನ್ಯ. ಅಷ್ಟೇ ಅಲ್ಲ, ಕಿತ್ತು ಹೋದ ಕಾಂಕ್ರೀಟ್ ಒಳಗಿನಿಂದ ಇಣುಕು ಹಾಕಿರುವ ಕಬ್ಬಿಣದ ರಾಡ್ಗಳು ಅಲ್ಲಿ ಸಂಚರಿಸುವವರಿಗೆ ಅಪಾಯಕಾರಿಯಾಗಿದೆ. ನಿಲ್ದಾಣದಲ್ಲಿ ಹೊರಗಡೆಯಲ್ಲಿ ಕಸದ ತೊಟ್ಟಿಗಳಲ್ಲೇನೋ ಇಡಲಾಗಿದೆ, ಆದರೆ ಅವು ಕಸ ಹಾಕುವವರ ಬಳಕೆಯ ವಸ್ತುವಾಗದೆ ನಿಲ್ದಾಣದ ಒಳಗಡೆಗೆ ಹೊರಗಡೆಯ ಪ್ರದೇಶ ತ್ಯಾಜಿಸುವ ಕುಲ್ಲಾವಾರವಾಗಿದೆ. ಬಸ್ ಸ್ಟ್ಯಾಂಡ್ ನಿರ್ವಹಣೆದಾರರಿಗಿಂತ ಅದರ ಬಳಕೆದಾರರಿಗೆ ಹೆಚ್ಚು ಕಾಳಜಿ ಇರಬೇಕಿತ್ತು. ಆದರೆ ಕೆಲ ಹೊತ್ತಿನ ಅವಿವೇಕಿ ಅತಿಥಿಗಳಾಗಿ ಬಂದು ಹೋಗುವ ಪ್ರಯಾಣಿಕರು ತಾವು ಬಳಸಿದ ಪ್ಲಾಸ್ಟಿಕ್ ಕವರ್ ಹಾಗೂ ಪ್ಲಾಸ್ಟಿಕ್ ಬಾಟಲಿಗಳನ್ನು ಅಲ್ಲಲ್ಲೇ ಎಸೆದು ಅಲ್ಲಿಂದ ತಮ್ಮ ಪಾಡಿಗೆ ತಾವು ಬಸ್ ಹತ್ತಿ ಹೋಗುವ ಪಲಾಯನ ಧರ್ಮ ಪಾಲಿಸುತ್ತಿದ್ದಾರೆ. ಇಂತಹ ತಿಳಿಗೇಡಿಗಳಿಗೆ ಬುದ್ಧಿ ಹೇಳಿ ದಂಡ ಹಾಕಿ ಪಾಠ ಕಲಿಸುವ ಯಾವ ಕಡಕ್ ವ್ಯವಸ್ಥೆಯೂ ಇಲ್ಲವಾಗಿರುವುದರಿಂದ ಇಡೀ ನಿಲ್ದಾಣದ ಆವರಣವೇ ಕಸದ ತೊಟ್ಟಿಯಾಗಿ ಹೋಗಿದೆ. ನಿಲ್ದಾಣದ ಸುತ್ತ ಪಾಚಿ ಕಟ್ಟಿದ್ದು ಜನರು ಗಡಿಬಿಡಿಯಲ್ಲಿ ಕಾಲಿಡುವಂತೆಯೇ ಇಲ್ಲ. ಬಸ್ ಹತ್ತುವಲ್ಲೇ ಪಾಚಿ ಕಟ್ಟಿರುವುದರಿಂದ ಪ್ರಯಾಣಿಕರು ಸಹಜವಾಗಿ ಅದನ್ನ ಮೆಟ್ಟುಕೊಂಡು ಬಸ್ ಏರಬೇಕಾಗಿದ್ದು, ಹಾಗೆ ಒಳಬರುವ ಪ್ರಯಾಣಿಕರು ಬಸ್ ತುಂಬಾ ಹೊಲಸು ಮಾಡುತ್ತಾರೆಂದು ಕಂಡಕ್ಟರ್ಗಳಿಂದ ವಹಿಸಿಕೊಳ್ಬೇಕು. ಇಷ್ಟಾದರೂ ಪಾಚಿ ಸ್ವಚ್ಛಗೊಳಿಸುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಲೆನೇ ಕೆಡಿಸಿಕೊಳ್ಳುತ್ತಿಲ್ಲ ಎನ್ನುವುದು ಸಾರ್ವಜನಿಕರ ಅಳಲಾಗಿದೆ. ನಿಲ್ದಾಣದ ಪಾರ್ಶ್ವದಲ್ಲಿ ವ್ಯವಸ್ಥಿತ ಶೌಚಾಲಯವೇನೋ ಇದೆ. ಕೇವಲ 2 ರೂಪಾಯಿ ಕೊಟ್ಟರೆ ಮರ್ಯಾದೆಯಿಂದ ಹಗುರಾಗಿ ಹೊರಬರ್ಬೋದು. ಆದರೆ ಅದರತ್ತ ತಾತ್ಸಾರವೋ, 2 ರೂಪಾಯಿ ಚೌಕಶಿಯೋ ಕೆಲವು ಗಂಡು ಪ್ರಯಾಣಿಕರು ಆವಾರ ಗೋಡೆಗೆ ಕಾಲೆತ್ತುವಂತೆ ಮಾಡ್ತಿದೆ. ಕತ್ತಲಾದ ಮೇಲಂತೂ ಶೌಚಾಲಯದ ಬಳಕೆ ಶೂನ್ಯವೇ. ಆವಾರ ಗೋಡೆಗಳು, ಅದರ ಕೆಳಗಿನ ಗಟಾರ ಮೂತ್ರ ಸಿಂಚನದಿಂದ ಗಬುನಾರುತ್ತಿದ್ದು ನಾಗರಿಕ ಸಮಾಜದ ನಡೆಯನ್ನ ಅಣುಕಿಸುತ್ತಿವೆ. ಇಂತಹ ಜನರನ್ನ ತಡೆದು ಶೌಚಾಲಯದ ಸಿಬ್ಬಂದಿಗಳು ಬುದ್ಧಿ ಹೇಳಬೇಕಾದದ್ದೇ. ಲಾಂಛನಾಸ್ಪದವಾಗಿರುವ ಹಾಗೆ ಹೇಳಲು ಬಂದವರನ್ನೇ ಗದರಿಸಿ ಕಳಿಸುವ ಜನತೆಯಿಂದ ನೈರ್ಮಲ್ಯದ ನಿರೀಕ್ಷೆ ಇಟ್ಟುಕೊಳ್ಳುವುದು ಮೂರ್ಖತನವೇ ಆದಿತ್ತು ಎಂದುಕೊಳ್ಳುವುದೇನೋ ಸರಿ, ಆದರೆ ಅದಕ್ಕಾಗಿ ಉಡಾಫೆ ಧೋರಣೆ ತಳೆದ್ರೆ ವ್ಯವಸ್ಥೆಗಳು ಮತ್ತಷ್ಟು ಕೊಳೆಯುವುದು ನಿಶ್ಚಿತ. ಯಾವುದೇ ನಗರದ ಕುರಿತಾಗಿ ಮೊದಲ ಇಂಪ್ರೆಷನ್ ಮೂಡಿಸುವುದೇ ಅಲ್ಲಿನ ಬಸ್ ನಿಲ್ದಾಣ. ಇನ್ನೊಮ್ಮೆ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿಲ್ದಾಣದ ಸುತ್ತ ಪರಿವೀಕ್ಷಣೆ ನಡೆಸಿ ಸ್ವಚ್ಛತೆ ಇಲ್ಲದ ಕುರಿತು ನಿಲ್ದಾಣಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಈಗ ಪುನಃ ಅವರು ಚಾಟಿ ಬೀಸುವ ಅಗತ್ಯ ಕಂಡು ಬರ್ತಿದೆ. ಅಷ್ಟೊತ್ತಿಗಾಗಲೇ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಎಲ್ಲ ದೋಷಗಳನ್ನ ಸರಿಪಡಿಸಿಕೊಂಡ್ರೆ ಶಿರಸಿ ಸ್ವಚ್ಛತೆಯಲ್ಲಿ ಶಿಲೆಗೆ ಪ್ರಥಮ ಎನಿಸಿಕೊಂಡ ಮರ್ಯಾದೆ ಉಳಿದಿತ್ತು. ಅದಿಲ್ಲವಾದ್ರೆ ನಂಬರ್ ಒನ್ ಇರುವಲ್ಲಿಯೇ ಹೀಗೆ ಇನ್ನುಳಿದ ನಿಲ್ದಾಣಗಳು ಇನ್ ಹೇಗಿರಬೇಕು ಎನ್ನುವ ಅಣಕ ಇಡೀ ಚಿಲಿಯ ಮರ್ಯಾದೆ ತೆಗೆದಿತ್ತು. ನೂತನ ಟಿವಿಗಾಗಿ ರಾಘವೇಂದ್ರ ಸಿರಸಿ. ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಎನ್ನುವ ರಾಕ್ಷಸನೊಂದಿಗೆ ದಿನ ಕಳೆಯುತ್ತಿದ್ದು ವಿದ್ಯಾಭ್ಯಾಸದಿಂದ ವಿಮುಖರಾಗ್ತಿದ್ದಾರೆ ಎಂದು ಪತ್ರಕರ್ತ ಗಂಗಾಧರ್ ಹಿರೇಗುತ್ತಿ ಹೇಳಿದ್ರು. ಅವರು ಭಟ್ಕಳದ ಶ್ರೀ ಗುರು ಸುಧೀಂದ್ರ ಕಾಲೇಜಿನಲ್ಲಿ ಬಿಎ ತರಗತಿಗಳ ಶೈಕ್ಷಣಿಕ ವರ್ಷದ ಉದ್ಘಾಟನೆ ಹಾಗೂ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಡಿಜಿಟಲ್ ಸಹಿ ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊರ್ವರು ಕೂಡ ಸಾಧನೆಯ ಮೂಲಕ ಗುರುತಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಗೌರವ ದೊರೆಯಲು ಸಾಧ್ಯ ಎಂದು ಹೇಳಿದ ಅವರು, ತಮ್ಮ ಸ್ವ ಅನುಭವಗಳನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುತ್ತಾ ಯಾರೂ ಕೂಡ ಕಷ್ಟಗಳಿಗೆ ಅಂಜದೆ ಮುನ್ನಡೆದಾಗ ಯಶಸ್ಸು ಸಾಧ್ಯ. ಒಬ್ಬ ವ್ಯಕ್ತಿಯ ಸೋಲಿನಲ್ಲಿ ಯಾರೂ ಕೂಡ ಸಹಾಯ ಮಾಡುವುದಿಲ್ಲ. ನೀವು ಸಾಧನೆ ಮಾಡಿದಾಗ ಎಲ್ಲರೂ ನಿಮ್ಮೊಂದಿಗೆ ಬರುತ್ತಾರೆ ಎಂದರು. ವಿದ್ಯಾರ್ಥಿ
ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಣ ಹಾಗೂ ಬದುಕಿನ ಗುರಿಯನ್ನ ನಿರ್ಲಕ್ಷ್ಯ ಮಾಡಿದರೆ ಜೀವನದಲ್ಲಿ ಕೊನೆಯ ತನಕವೂ ಕೂಡ ಕಷ್ಟಪಡಬೇಕಾದ ಪ್ರಸಂಗ ಎದುರಾಗುತ್ತದೆ. ನಿಮ್ಮ ಪ್ರತಿಭೆಗಳನ್ನ ಬೆಳೆಸಿಕೊಳ್ಳದೇ ಇದ್ದಲ್ಲಿ ಸಮಾಜಕ್ಕೆ ನೀವು ಹೊರೆಯಾಗಬೇಕಾದೀತು ಎಂದು ಎಚ್ಚರಿಸಿದರು. ಪ್ರತಿದಿನವೂ ಕೂಡ ಅಧ್ಯಯನ ಮಾಡುವುದರ ಮೂಲಕ ಪ್ರತಿಭೆಯನ್ನ ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಭಟ್ಕಳ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಸುರೇಶ್ ನಾಯ್ಕ ಮಾತನಾಡಿ, ವಿದ್ಯಾಭ್ಯಾಸದಲ್ಲಿ ಬಿಎ ಮತ್ತು ಬಿಎಡ್ ಅನ್ನ ನಿರ್ಲಕ್ಷಿಸಲಾಗುತ್ತಿರುವ ಕುರಿತು ವಿವರಿಸುತ್ತಾ, ಇದಕ್ಕೆ ಕಾರಣ ಬಿಎ ಮಾಡುವ ವಿದ್ಯಾರ್ಥಿಗಳು ಕೇವಲ ಪದವಿ ಗಳಿಸಲಿಕ್ಕಾಗಿಯೇ ಕಾಲೇಜಿಗೆ ಬರುವವರು ಎನ್ನುವ ಭಾವನೆ ಇದೆ. ಈ ಹಿಂದೆ ಬಿಎ ತರಗತಿಯನ್ನ ಕಾಲೇಜಿನಲ್ಲಿ ರದ್ದುಪಡಿಸಿದರೂ ಕೂಡ ಈ ವರ್ಷದಿಂದ ಬಿಎ ಜರ್ನಲಿಸಂ ಕೋರ್ಸ್ ಆರಂಭಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಇನ್ನೊಂದು ಅವಕಾಶವನ್ನ ನೀಡಿದ್ದೇವೆ. ಕೇವಲ ಪದವಿಗಾಗಿ ಬರುವವರಿಗೆ ಇಲ್ಲಿ ಅವಕಾಶವಿಲ್ಲ ಎಂದ ಅವರು, ಕಾಲೇಜಿನಲ್ಲಿ ಶಿಸ್ತು ಪಾಲನೆ ಮುಖ್ಯ, ಇಲ್ಲವಾದಲ್ಲಿ ಅಂತಹ ವಿದ್ಯಾರ್ಥಿಗಳನ್ನ ಮನೆಗೆ ಕಳುಹಿಸಲು ಹಿಂಜರಿಯುವುದಿಲ್ಲ ಎಂದರು. ಅತಿಥಿಗಳಾಗಿ ಉಪಸ್ಥಿತರಿದ್ದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿಣಿ ಸದಸ್ಯ ರಾಧಾಕೃಷ್ಣ ಭಟ್ ಮಾತನಾಡಿ, ಪತ್ರಿಕೋದ್ಯಮದಲ್ಲಿ ಶ್ರಮ ಮತ್ತು ಶ್ರದ್ಧೆ ಇದ್ದರೆ ಯಶಸ್ವಿ ಪತ್ರಕರ್ತನಾಗಲು ಸಾಧ್ಯ. ಹಲವರು ಈ ಕ್ಷೇತ್ರಕ್ಕೆ ಆಕಸ್ಮಿಕವಾಗಿ ಬಂದಿರ್ತಾರೆ, ಆದರೆ ನಂತರ ವೃತ್ತಿಯನ್ನ ಪ್ರೀತಿಸುತ್ತಾ ವೃತ್ತಿ ಗೌರವ ಕಾಪಾಡುತ್ತಾರೆ. ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಉತ್ತಮ ಅಧ್ಯಯನದ ಮೂಲಕ ಯಶಸ್ಸನ್ನ ಗಳಿಸಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಪತ್ರಕರ್ತ ವೆಂಕಟೇಶ್ ಮೇಸ್ತ, ಉಪನ್ಯಾಸಕ ಪಿಎಸ್ ಹೆಬ್ಬಾರ್ ಉಪಸ್ಥಿತರಿದ್ದರು. ಸೊರಬ ತಾಲೂಕು ಆರೋಗ್ಯ ಇಲಾಖೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊಸಬಾಳೆ ಮತ್ತು ಜೆಸಿಐ ಸೊರಬ ವೈಜಯಂತಿ ಘಟಕದ ಸದಸ್ಯರು ಸೊರಬ ಪಟ್ಟಣದ ವಿವಿಧ ಕೇರಿಗಳಿಗೆ ಬಡಾವಣೆಗಳಿಗೆ ಭೇಟಿ ನೀಡಿ ಸೊಳ್ಳೆಗಳಿಂದ ಆಗುವ ಡೆಂಗ್ಯೂ ಹಾಗೂ ಮಲೇರಿಯಾ ಕಾಯಿಲೆಯ ಬಗ್ಗೆ ಮನೆ ಮನೆಗೆ ಭೇಟಿ ನೀಡಿ ಅವರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಿದರು. ಈ ಜನಜಾಗೃತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಕ್ಷತಾ ಇವರು ಪ್ರತಿ ಮನೆಗಳಿಗೆ ಭೇಟಿ ನೀಡಿ ಮಳೆ ನೀರಿನ ಸಂಗ್ರಹ ಹಾಗೂ ಅನಾವಶ್ಯಕ ಟೈರ್ಗಳು ಹಾಗೂ ವಿವಿಧ ಪ್ಲಾಸ್ಟಿಕ್ಗಳಲ್ಲಿ ಅನಾವಶ್ಯಕವಾಗಿ ನೀರಿನ ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು ಎಂದರು. ಟಿಎಚ್ಒ ಅಧಿಕಾರಿಯಾದ ಗಿರೀಶ್ ಇವರು ಪ್ರತಿ ಮನೆಗೆ ಭೇಟಿ ನೀಡಿ ನಿಂತ ನೀರಿನಿಂದ ಆಗುವ ಸೊಳ್ಳೆಯಿಂದ ಈ ಮಾರಕ ಕಾಯಿಲೆಯಾದ ಡೆಂಗ್ಯೂ ಹಾಗೂ ಮಲೇರಿಯಾ ಹರಡುತ್ತದೆ ಎಂದರು. ಮನೆಯಲ್ಲಿರುವ ಎಲ್ಲ ವಸ್ತುಗಳನ್ನು ವೀಕ್ಷಿಸಿ ಮನೆಯಲ್ಲಿರುವ ನೀರು ನಿಲ್ಲುವ ಎಲ್ಲ ಜಾಗ ಪರಿಶೀಲನೆ ಮಾಡಿ ಮನೆಯಲ್ಲಿರುವ ಫ್ರಿಡ್ಜ್ ಹಾಗೂ ರೆಫ್ರಿಜರೇಟರ್ಗಳನ್ನು ವೀಕ್ಷಿಸಿದರು. ಈ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಜೆಸಿಐ ಸರ್ವಜಿತ್ ಅಧ್ಯಕ್ಷ ಪ್ರಶಾಂತ್ ದೊಡ್ಮನೆ ಹಾಗೂ ಜೆಸಿಐ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಶ್ರೀರಂಜಿನಿ ಪ್ರವೀಣ್ ಕುಮಾರ್, ಸಹನಾ, ಪೂಜಾ, ರವಿ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಶಿರಸಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘ ಇವರ ಸಹಯೋಗದಲ್ಲಿ ಶುಕ್ರವಾರ ಶಿರಸಿ ಎಂಇಎಸ್ ಕಾಲೇಜಿನಲ್ಲಿ ಪತ್ರಿಕಾ ದಿನಾಚರಣೆಯನ್ನ ಆಚರಿಸಲಾಯಿತು. ಅಲ್ಲದೆ ಇದೇ ಸಂದರ್ಭದಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಪತ್ರಿಕೋದ್ಯಮದ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಹಿರಿಯ ಉಪನ್ಯಾಸಕ ಎಂಆರ್ ನಾಗರಾಜ್ ಉಪನ್ಯಾಸ ನೀಡಿ ಪತ್ರಿಕೋದ್ಯಮದಲ್ಲಿ ಅವಕಾಶಗಳು ತಾನಾಗಿ ಹುಡುಕಿಕೊಂಡು ಬರುವುದಿಲ್ಲ, ಹೀಗಾಗಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಲೇಖನ, ಕವಿತೆಯ ಬರವಣಿಗೆಯ ರೂಢಿಯನ್ನ ಬೆಳೆಸಿಕೊಳ್ಳುವ ಮೂಲಕ ಪತ್ರಿಕೋದ್ಯಮದಲ್ಲಿ ಗುರುತಿಸಿಕೊಳ್ಳಬೇಕು. ಪ್ರಚಲಿತ ವಿದ್ಯಮಾನಗಳಲ್ಲಿ ಪತ್ರಕರ್ತರು ಸುದ್ದಿಯನ್ನ ತಾವೇ ಸೃಷ್ಟಿಸುತ್ತಿದ್ದಾರೆ, ಇದು ಪತ್ರಕರ್ತರ ಲಕ್ಷಣವಲ್ಲ ಎಂದು ನುಡಿದರು. ಪತ್ರಿಕೆಗಳಿಲ್ಲದ ಕಾಲವನ್ನ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿ ಪತ್ರಿಕೆಗಳ ಪಾತ್ರ ಬಹುಮುಖ್ಯವಾಗಿತ್ತು. ಪತ್ರಿಕೆಗಳ ಮೇಲಿನ ನಂಬಿಕೆಯನ್ನ ಜನರು ಎಂದಿಗೂ ಕಳೆದುಕೊಳ್ಳಬಾರದು. ಪತ್ರಕರ್ತರು ಕೂಡ ತಮ್ಮ ಬರವಣಿಗೆಯಲ್ಲಿ ಓದುಗರಿಗೆ ಕೀಳುರಿಮೆ ಹಾಗೂ ಮೇಲುರಿಮೆ ಹುಟ್ಟಿಸುವಂತಹ ಬೇಜವಾಬ್ದಾರಿ ಬರವಣಿಗೆಯನ್ನ ಬರೆಯಬಾರದು. ಹಾಗೆಯೇ ಸಮುದಾಯದ ಪ್ರಜ್ಞೆಯನ್ನ ಕದಡುವ ಸತ್ಯವನ್ನ ಪತ್ರಕರ್ತರು ಮುಚ್ಚಿಡುವುದು ಸೂಕ್ತ. ಅಲ್ಲದೆ ಬರವಣಿಗೆ ಶೈಲಿಯಲ್ಲಿ ಆಡು ಭಾಷೆಗೂ ಲಿಖಿತ ಭಾಷೆಗೂ ಬಹಳ ವ್ಯತ್ಯಾಸವಿದೆ. ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಈಗಿನಿಂದಲೇ ಭಾಷಾ ಪ್ರಯೋಗ ಮತ್ತು ವಾಕ್ಯ ರಚನೆಗೆ ಹೆಚ್ಚಿನ ಮಹತ್ವ ನೀಡಬೇಕು ಎಂದರು. ನಂತರ ತಾಲೂಕಾ ಪತ್ರಕರ್ತ ಸಂಘದ ಅಧ್ಯಕ್ಷ ವಿರೂಪಾಕ್ಷ ಹೆಗಡೆ ಮಾತನಾಡಿ, ಪತ್ರಿಕೋದ್ಯಮದ ಶತಮಾನದ ಇತಿಹಾಸ ಹೊಂದಿರುವ ಜಿಲ್ಲೆ ನಮ್ಮದು. ಪ್ರಸಕ್ತ ಸಮಾಜದಲ್ಲಿ ಪತ್ರಿಕೆಗಳು ಜನರ ನಡುವಿನ ಸಮೂಹ ಸಂವಹನಕ್ಕೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಪತ್ರಿಕಾಲೋಕ ಬಹು ವಿಸ್ತಾರವಾಗಿದೆ. ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಬರವಣಿಗೆಗೆ ಸಾಕಷ್ಟು ಅವಕಾಶಗಳಿವೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಂಎಂ ಕಾಲೇಜಿನ ಪತ್ರಿಕೋದ್ಯಮದ ಉಪನ್ಯಾಸಕ ರಾಘವೇಂದ್ರ ಜಾಜಿಗುಡ್ಡೆ, ರಸಾಯನಶಾಸ್ತ್ರದ ಉಪನ್ಯಾಸಕ ಪ್ರೊಫೆಸರ್ ಗಣೇಶ್ ಹೆಗಡೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಶಿರಸಿಯಲ್ಲಿ ಗುರುವಾರ ಬಿಜೆಪಿ ರೈತ ಮೋರ್ಚಾ ಕಾರ್ಯಕಾರಿಣಿ ಸಭೆಯನ್ನ ನಡೆಸಲು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು. ಇದೇ ವೇಳೆ ಸಮ್ಮಿಶ್ರ ಸರ್ಕಾರದ ಬಜೆಟ್ನ ಬಗ್ಗೆ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಚಂದ್ರ ಹೊಸ್ಮನಿ ಮಾತನಾಡಿ, ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರೈತರ ಬೆಳೆ ಸಂಪೂರ್ಣ ಸಾಲಮನ್ನಾ ಮಾಡುತ್ತೇನೆಂದು ರೈತರಿಗೆ ಭರವಸೆ ನೀಡಿದ್ರು. ಆದರೆ ಗುರುವಾರ ಮಂಡಿಸಿದ ಬಜೆಟ್ನಲ್ಲಿ ಮುಖ್ಯಮಂತ್ರಿಯವರು ಕೇವಲ 2 ಲಕ್ಷ ಸಾಲಮನ್ನಾ ಮಾಡಿ ನುಡಿದಂತೆ ನಡೆಯದೆ ಅಧಿಕಾರದಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ.
ಜೊತೆಗೆ ಕುಮಾರಸ್ವಾಮಿಯವರು ಸ್ತ್ರೀಶಕ್ತಿ ಸಂಘದವರ ಸಾಲ ಮನ್ನಾ ಮಾಡುವುದಾಗಿಯೂ ಹೇಳಿದ್ರು. ಅಲ್ಲದೆ ನೇಕಾರರ ಸಾಲ ಮನ್ನಾವನ್ನು ಮಾಡುತ್ತೇನೆ ಎಂದಿದ್ರು. ಆದರೆ ಇಲ್ಲಿಯವರೆಗೂ ಸಾಲ ಮನ್ನಾ ಮಾಡಿಲ್ಲ ಎಂದರು. ಇನ್ನು ಸಮಯಕ್ಕೆ ಸರಿಯಾಗಿ ಸಾಲ ಮರುಪಾವತಿ ಮಾಡಿದ ರೈತರಿಗೆ ಅತ್ಯಂತ ಘೋರವಾದಂತಹ ಮೋಸ ಮಾಡಿದ್ದಾರೆ. ಈ ಸಮ್ಮಿಶ್ರ ಸರ್ಕಾರದ ನಡೆಯನ್ನ ಗಮನಿಸಿದರೆ ರೈತ ಕುಲವನ್ನ ನಾಶ ಮಾಡೋಕೆ ಹೊರಟಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ರಾಜ್ಯದ ಸಂಪೂರ್ಣ ಸಾಲ ಮನ್ನಾ ರೈತರ ಬೆಳೆ ಸಾಲ ಸಂಪೂರ್ಣ ಸಾಲ ಮನ್ನವನ್ನ ಮಾಡುತ್ತೇನೆ ಅಂತ ತಾವೇ ಸ್ವಯಂ ಘೋಷಿತವಾಗಿ ಎಲ್ಲರಿಗೂ ಹೇಳಿದ್ರು. ಆದ್ರೆ ಇವತ್ತ ಬಜೆಟ್ ಮಂಡಿಸಿದಂತ ಸಂದರ್ಭದೊಳಗ ಅವರು ಸಂಪೂರ್ಣವಾಗಿ ಸಾಲ ಮನ್ನವನ್ನ ಮಾಡಿಲ್ಲ. ಅವರು ವಿಫಲರಾಗಿದ್ದಾರೆ. ಅವರು ನುಡಿದಂತೆ ನಡೆದಿಲ್ಲ. ಆ ದೃಷ್ಟಿಯೊಳಗ ಈ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕನ್ನುವಂಥದ್ದು ನಮ್ಮ ಒತ್ತಾಯ. ಅದರ ಜೊತೆಗೆ ಸ್ತ್ರೀಶಕ್ತಿ ಗುಂಪುಗಳ ಸಾಲ ಮನ್ನಾ ಮಾಡ್ತೇನೆ ಎಂದಿದ್ರು. ಅದನ್ನು ಸಹಿತ ಮಾಡಿಲ್ಲ. ಕೇವಲ ಕಣ್ಮರೆಸುವ ತಂತ್ರವನ್ನ ಸನ್ಮಾನ್ಯ ಕುಮಾರಸ್ವಾಮಿಯವರು ಮಾಡ್ಯಾರ. ಆ ದೃಷ್ಟಿಯೊಳಗ ನೇಕಾರ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿದ್ರು. ಅದನ್ನು ಸಹಿತ ಮಾಡಿಲ್ಲ. ನಮ್ಮ ಒಂದು ಸಮಯಕ್ಕೆ ಸರಿಯಾಗಿ ಸಾಲ ಮರುಪಾವತಿ ಮಾಡಿದಂತ ರೈತರಿಗೆ ಅತ್ಯಂತ ಗೌರವವಾದಂತ ಮೋಸವನ್ನ ಸನ್ಮಾನ್ಯ ಕುಮಾರಸ್ವಾಮಿಯವರು ಮಾಡ್ಯಾರ. ಈ ಸಂದರ್ಭದಲ್ಲಿ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಬಸವರಾಜ್ ಕುಂಬಾರ್, ಶಿರಸಿ ಎಂಇಎಸ್ ಕಾಲೇಜು ಸಂಸ್ಥೆ ಅಧ್ಯಕ್ಷ ಜಿಎಂ ಹೆಗಡೆ ಮುಳುಕಂಡ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ನಂತರ.